ಆಕಾಶವಾಣಿ ದುಡಿಮೆಯ ಹಿರಿಮೆ ನರೇಗಾ ಯೋಜನೆಯ ಫಲಾನುಭವಿಗಳ ಸಂದರ್ಶನಾಧಾರಿತ ಸರಣಿ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟು 3600 ಸಸಿ ಐತೆ. ನರೇಗಾ ಇಲ್ಲದೇ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಕೇಳಿ ಪ್ರಾಯೋಜಿತ ಸರಣಿ ದುಡಿಮೆಯ ಹಿರಿಮೆ. ಶ್ರೋತೃಗಳೇ ನಮಸ್ಕಾರ. ದುಡಿಮೆಯ ಹಿರಿಮೆ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು ವಲಸೆ ತಡೆಯುವ ಉದ್ದೇಶದಿಂದ ಗ್ರಾಮೀಣ ಪ್ರದೇಶದಲ್ಲಿ ಆ ಗ್ರಾಮದಲ್ಲಿಯೇ ಉದ್ಯೋಗ ನೀಡಲು ದುಡಿಯೋಣ ಬಾ ಅಭಿಯಾನವನ್ನು ಆರಂಭಿಸಿ ಅನೇಕ ಗ್ರಾಮೀಣ ಜನರಿಗೆ ಆಶಾಕಿರಣವಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀಶೈಲ ಬಿ ದಿಡ್ಡಿಮನಿ ಅವರು ಹೇಳುತ್ತಾರೆ, ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗಾಗಿ ಹಲವು ಚಟುವಟಿಕೆಗಳನ್ನು ಇಲಾಖೆ ಹಮ್ಮಿಕೊಂಡಿದೆ. ದುಡಿಯೋಣ ಬಾ ಅಭಿಯಾನದಲ್ಲಿ ಗ್ರಾಮೀಣ ಜನರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದು ಕರೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇಂದ ಅನುಷ್ಠಾನಗೊಳಿಸುತ್ತಿರುವ ಈ ನರೇಗಾ ಯೋಜನೆ ಅಡಿ ಅದರಲ್ಲಿಯೂ ವಿಶೇಷವಾಗಿ ನಮ್ಗೆ ನೈಸರ್ಗಿಕ ಸಂಪನ್ಮೂಲಗಳ ಒಂದು ಸಂರಕ್ಷಣೆಗೆ ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇದ್ದೀವಿ. ನೈಸರ್ಗಿಕ ಸಂಪನ್ಮೂಲ ರಕ್ಷಣೆ ಅಂತಂದ್ರೆ ನಮ್ಮ ಒಂದು ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಚಟುವಟಿಕೆಗಳಂತ ಬರ್ತಾವ. ಅದರಲ್ಲಿ ವಿಶೇಷವಾಗಿ ಕೃಷಿ ಹೊಂಡ ಇರ್ಬೋದು, ಫ್ರೆಂಚ್ ಕಂಪೌಂಡ್ ಅಂತ ಕರಿತೀವಿ ನಾವು, ಅಂದ್ರೆ ರೈತರ ಹೊಲದಲ್ಲಿ ಬದು ನಿರ್ಮಾಣಗಳಿರ್ಬೋದು, ಮಲ್ಟಿಆರ್ ಚೆಕ್ ಡ್ಯಾಮ್ಗಳಂತ ಬರ್ತವೆ, ನಾಲಾ ಬದುಗಳಂತ ಬರ್ತವೆ, ರಬಲ್ ಚೆಕ್ಸ್ ಅಂತ ಬರ್ತವೆ. ಈ ರೀತಿ ವಿನೂತನವಾದ ಬೇರೆ ಬೇರೆ ಒಂದು ನೈಸರ್ಗಿಕ ಸಂಪನ್ಮೂಲಗಳ ಒಂದು ಚಟುವಟಿಕೆಗಳು ಬರ್ತವೆ. ಈ ಕೃಷಿ ಹೊಂಡ ಬಂದಾಗ ಪ್ರಸ್ತುತ ವರ್ಷ ನಾವು ನರೇಗಾ ಯೋಜನೆಯಡಿ 92,136 ಕೃಷಿ ಹೊಂಡಗಳನ್ನು ನಿರ್ಮಿಸಿದೀವಿ. ತಾವುಗಳು ಈ ಯೋಜನೆ ಒಂದು ಪ್ರಯೋಜನೆ ಪಡಿಬೇಕಾದಂದ್ರೆ ನಮ್ಮ ಒಂದು ಗ್ರಾಮ ಪಂಚಾಯತಿಗೆ ತಮ್ಮ ಒಂದು ಬೇಡಿಕೆಯನ್ನು ಸಲ್ಲಿಸಬೇಕಾಗ್ತದೆ. ಸಿದ್ಧತೆ ಈಗಾಗಲೇ ಎಲ್ಲಾ ಗ್ರಾಮ ಪಂಚಾಯತಿಗಳು ನಡೀತಾ ಇದೆ. ಆ ಸದರಿ ಗ್ರಾಮ ಸಭೆಯಲ್ಲಿ ತಾವು ಭಾಗವಹಿಸಿ ತಮ್ಮ ಒಂದು ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಬೇಕಾದಂತಹ ಚಟುವಟಿಕೆಗಳನ್ನು ಆ ಸದರಿ ಗ್ರಾಮ ಪಂಚಾಯತಿ ಕ್ರಿಯಾಯೋಜನೆಯಲ್ಲಿ ಸೇರಿಸಿಕೊಳ್ಬಹುದು. ತಾವು ಗ್ರಾಮ ಪಂಚಾಯತಿಗೆ ಕೊಟ್ಟಂತ ಒಂದು ಅರ್ಜಿಯಿಂದ ಆ ಗ್ರಾಮ ಪಂಚಾಯತಿ ನಮ್ಮ ಅಧಿಕಾರಿಗಳು ಕಾರ್ಯಾದೇಶವನ್ನು ನೀಡುತ್ತಾರೆ. ವಿವಿಧ ಒಂದು ಮಾದರಿಯ ಫಾರ್ಮ್ ಫಂಡ್ಗಳಿಗೆ ವಿವಿಧ ರೀತಿಯ ಒಂದು ಅಂದಾಜು ವೆಚ್ಚ ಇರುತ್ತದೆ. ಇದರಲ್ಲಿ ವಿಶೇಷವಾಗಿ ಇದರಲ್ಲಿ ಹೆಚ್ಚಿನ ಮಟ್ಟ ಲೇಬರ್ ಇರುವುದರಿಂದ ಇದು ವೈಯಕ್ತಿಕ ಕಾಮಗಾರಿಗಳಾಗಿರುವುದರಿಂದ ತಾವುಗಳು ಕಡ್ಡಾಯವಾಗಿ ಇದರಲ್ಲಿ ಭಾಗವಹಿಸಬೇಕಾಗ್ತದೆ. ತಾವುಗಳು ಅರ್ಹ ಫಲಾನುಭವಿಗಳ ಪಟ್ಟಿಯಲ್ಲಿ ಬರಬೇಕಾಗ್ತದೆ. ನಮ್ಮ ನರೇಗಾ ಯೋಜನೆಯ ಶೆಡ್ಯೂಲ್ 1-5 ಪ್ರಕಾರ ಏನ್ ನಮ್ದು ಕ್ಯಾಟಗರೀಸ್ ಅವೆ, 9 ಕ್ಯಾಟಗರೀಸ್ ಅದಾವೆ, ಆ 9 ಕ್ಯಾಟಗರಿಯಲ್ಲಿ ತಾವು ಬರಬೇಕಾಗ್ತದೆ. ಅದರಲ್ಲಿ ವಿಶೇಷವಾಗಿ ಅನುಸೂಚಿತ ಜಾತಿ ಇರ್ಬೋದು, ಪಂಗಡಗಳು ಇರ್ಬೋದು, ಸಣ್ಣ ಚಂದ ರೈತರು ಇರ್ಬೋದು, BPL ಕಾರ್ಡ್ಗಳು ಇರ್ಬೋದು, ಅರಣ್ಯವಾಸಿಗಳು ಇರ್ಬೋದು, ವುಮೆನ್ ಹೆಡೆಡ್ ಫ್ಯಾಮಿಲೀಸ್ ಅಂತ ನಾವು ಕರಿತೀವಿ. ಈ ರೀತಿ ನಮ್ಮ ಪ್ರತಿ ಪಂಚಾಯತಿಯಲ್ಲಿ ನಮ್ಮ ಒಂದು ಅರ್ಹ ಫಲಾನುಭವಿಗಳ ಒಂದು ಕ್ಯಾಟಗರಿಯನ್ನ ನಾವು ಡಿಸ್ಪ್ಲೇ ಮಾಡಿರ್ತೇವೆ. ಆ ಒಂದು ಅರ್ಹ ಫಲಾನುಭವಿಯಲ್ಲಿ ತಾವು ಒಳಪಟ್ಟಿದ್ದಲ್ಲಿ ತಮಗೆ ವೈಯಕ್ತಿಕ ಫಲಾನುಭವಿ ಪಡೀಲಿಕ್ಕೆ ನಮ್ಮ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಿಮಗೆ ಕಾರ್ಯಾದೇಶವನ್ನು ನೀಡುತ್ತಾರೆ. ಅದೇ ರೀತಿ ನಮ್ಮ ಹೊಲದ ಮೇಲ್ಮಣ್ಣು ಬಹಳ ಫಲವತ್ತಾದ ಮಣ್ಣು. ಪ್ರತಿ ವರ್ಷ ನಮಗೆ ಒಂದು ಹೆಕ್ಟೇರ್ ಭೂಮಿಯಿಂದ ಸುಮಾರು 16 ಟನ್ದಷ್ಟು ಮೇಲ್ಮಣ್ಣು ಕೊರೆದುಕೊಂಡು ಹೋಗ್ತಾ ಇರ್ತದೆ. ಸೊ ಈ ರೀತಿ ಮೇಲ್ಮಣ್ಣು ಕೊಚ್ಚಿ ಹೋದಾಗ ಆ ಭೂಮಿಯ ಫಲವತ್ತತೆ ಕಡಿಮೆ ಆಗುತ್ತೆ. ನಾವು ಎಷ್ಟೇ ಗೊಬ್ಬರ ಹಾಕಿದ್ರು, ಎಷ್ಟೇ ನಾವು ಉತ್ತಮವಾದ ಬೀಜ ತಂದ್ರು, ಇಳುವರಿ ಪ್ರಮಾಣ ತುಂಬಾ ಕಡಿಮೆಯಾಗಿ ರೈತರಿಗೆ ಆದಾಯದಲ್ಲಿ ಕೊರತೆ ಉಂಟಾಗ್ತದೆ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂತಂದ್ರೆ ಮೇಲ್ಮಣ್ಣನ್ನ ರಕ್ಷಣೆ ಮಾಡ್ಕೊಳ್ಬೇಕಾಗ್ತದೆ. ಮೇಲ್ಮಣ್ಣು ರಕ್ಷಣೆ ಮಾಡೋದ್ರಿಂದ ನಮ್ಮ ಒಂದು ಫಲವತ್ತಾದ ಮಣ್ಣು ನಮ್ಮ ಹೊಲದಲ್ಲೇ ಇರ್ತದೆ. ಇದನ್ನ ಹೇಗೆ ರಕ್ಷಣೆ ಮಾಡ್ಕೋಬೇಕು, ಕ್ಷೇತ್ರ ಬದು ಅಂತ ನಾವು ಕರಿತೀವಿ. ಹೊಲದಲ್ಲೇ ಸುತ್ತಲೂ ನಾವನ್ನ ಇಳುಕಲಿಗೆ ಅಡ್ಡಲಾಗಿ ನಾವು ಬದುವನ್ನ ಹಾಕೊಳ್ಳುವುದರಿಂದ ಏನಾಗುತ್ತೆ, ನಮ್ಮ ಒಂದು ಬಿದ್ದಂತ ಮಳೆ ನೀರು ಏನಾಗುತ್ತೆ ನಮ್ಮ ಹೊಲದಲ್ಲೇ ನಿಂದಿರ್ತೈತಿ. ಇದರಿಂದ ತೇವಾಂಶನ ಕಾಪಾಡಿಕೊಂಡಂಗ ಆಗುತ್ತೆ ಮತ್ತು ಮೇಲ್ಮಣ್ಣನ್ನ ರಕ್ಷಣೆ ಮಾಡಿದಂಗ ಆಗುತ್ತೆ. ಇದರಿಂದ ಒಟ್ಟಾರೆ ನಮ್ಮ ಭೂಮಿಯ ಒಂದು ಫಲವತ್ತತೆಯನ್ನ ಹೆಚ್ಚಿಸಲಿಕ್ಕೆ ಕಾರಣ ಆಗ್ತೈತೆ. ಆದ ಕಾರಣ ನಾವು ನರೇಗಾ ಯೋಜನೆ ಅಡಿ ರೈತರ ಕ್ಷೇತ್ರಗಳ
ಒಂದು ಫಲವತ್ತತೆಯನ್ನು ಹೆಚ್ಚಿಸುವ ಜೊತೆಗೆ ಆ ಮೇಲ್ ಮಣ್ಣು ಒಂದು ಕೊರತೆವನ್ನು ಸಹಿತವಾಗಿ ನಾವು ಕಡಿಮೆ ಮಾಡಿ ಅವರಿಗೆ ಒಂದು ಆದಾಯ ವೃದ್ಧಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ ಒಂದು ಯೋಜನೆಯನ್ನು ನಾವು ಪ್ರಸ್ತುತ ನೋಡಿದಾಗ ಸುಮಾರು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ 192,433 ಜನ ರೈತರು ಇದನ್ನು ಫಲವ ಪಡೆದಿದ್ದಾರೆ. ಈ ರೀತಿ ಬಹಳಷ್ಟು ರೈತರಿಗೆ ಅನುಕೂಲಕರವಾದ ಒಂದು ಕಾರ್ಯಕ್ರಮಗಳನ್ನ ನಾವು ನರೇಗಾ ಯೋಜನೆ ಬಹಳಷ್ಟು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ರೈತರಿಗೆ ಪೂರಕ ಇವೆಲ್ಲ. ಇದು ದುಡಿಯೋಣ ಅಂತ ಅಭಿಯಾನ ಪ್ರಾರಂಭ ಮಾಡಿದೀವಿ. ಈ ನಮ್ಮ ಅಭಿಯಾನದಲ್ಲಿ ಪಾಲ್ಗೊಳ್ಳಿ, ನಿಮ್ಮ ಒಂದು ಪಂಚಾಯತಿಗೆ ಭೇಟಿ ನೀಡಿ, ನಿಮ್ಮ ನಿಮ್ಮ ಒಂದು ಕ್ಷೇತ್ರದಲ್ಲಿ ಬೇಕಾದಂತಹ ಚಟುವಟಿಕೆಗಳಿಗೆ ಬೇಡಿಕೆಯನ್ನು ಸಲ್ಲಿಸಿ, ನಮ್ಮ ಒಂದು ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಿ, ಯಶಸ್ವಿಗೆ ದಯವಿಟ್ಟು ಸಹಕರಿಸ್ತೀರಂತ ನಾನು ಭಾವಿಸ್ತೀನಿ. ದಯವಿಟ್ಟು ನಮ್ಮ ಒಂದು ಇಲಾಖೆಯ ಈ ಒಂದು ಚಟುವಟಿಕೆಯಲ್ಲಿ ಎಲ್ಲರೂ ಭಾಗವಹಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಕೇಳುಗರೆ, ದುಡಿಮೆಯ ಹಿರಿಮೆ ಸರಣಿಯಲ್ಲಿ ಇಂದು ಯಾದಗಿರಿ ಜಿಲ್ಲೆಯ ಕೆಲವು ಫಲಾನುಭವಿಗಳು ತಮ್ಮ ಅನುಭವ ಅನಿಸಿಕೆಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಶಹಾಪುರ ತಾಲೂಕು ಮದ್ರಕಿ ಗ್ರಾಮ ಪಂಚಾಯಿತಿಯ ಗುರುಕುಮಾರ ಅವರು ಶಾಲಾ ಶಿಕ್ಷಕರಾಗಿದ್ದವರು. ಕೊರೋನಾ ಸಮಯದಲ್ಲಿ ಜೀವನೋಪಾಯಕ್ಕೆ ನರೇಗಾ ಅವಲಂಬಿಸಿ ಈಗ ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ನಮ್ಮೂರು ಸಾದ್ಯಾಪುರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಅಧಿನಿಯಮದಿಂದ ಸಮಗ್ರ ಕೃಷಿ ಅಂತ ಒಂದು ಕಾರ್ಯಕ್ರಮ ಅದ. ಆ ಕಾರ್ಯಕ್ರಮದಲ್ಲಿ ನಮ್ಗೆ ಪಂಚಾಯತಿ ಕಡೆಯವರು 5 ಕೆಲಸಗಳನ್ನು ಕೊಟ್ಟಿದ್ರು. ಕೃಷಿ ಬದು ಮಾಡ್ಕೊಂಡಿದ್ವಿ, ದಂದಕೊಟಗಿ ಎರೆಹುಳ ಘಟಕ, ಜೀವಾಮೃತ ಘಟಕ ಅಂತ, ಮತ್ತ ಸಸಿ ನೆಡೋದು ಅಂತ, ಈ 5 ಕೆಲಸಗಳನ್ನ ಮಾಡ್ಕೊಂಡಿದ್ವಿ. ನಾವು ಮೊದಲ ನಾವು ಏನ್ ಮಾಡಿದ್ವಿ ಅಂದ್ರೆ ಬೇರೆಯವರು ಹೊಲಕ ಕೂಲಿಗೆ ಹೋಗ್ತಿದ್ವಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ನಿಯಮದಿಂದ ನಾವು ನಮ್ಮಲ್ದಲ್ಲಿ ನಾವು ಕೆಲಸ ಮಾಡಿಕೊಂಡು ಪಗಾರ ತಗೋತಾ ಇದ್ವಿ, ಮತ್ತ್ ಬೇರೆಯವರಿಗೆ ಕೊಟ್ಟಿದ್ದೀವಿ. 15-16 ಮಂದಿ ನಮ್ಮ ಹೊಲದಲ್ಲಿ ಕೆಲಸ ಮಾಡ್ತಿದ್ರು, ಅವ್ರಿಗೂ ನಾವು ಈ ಉದ್ಯೋಗ ಖಾತರಿಯಿಂದ ಕೆಲಸ ಕೊಟ್ಟು ಅವರಿಗೂ ಪಗಾರ ಕೊಟ್ಟಿದ್ವಿ. ಮೊದಲನೇದಾಗಿ ನಾವು ಕೃಷಿ ಬದು ಮಾಡ್ಕೊಂಡಿದ್ವಿ. ನಮ್ಮ ಹೊಲದಲ್ಲಿ ಬಿದ್ದಂತ ನೀರು ಬೇರೆಯವ್ರ ಹೊಲಕ್ಕೆ ಹೋಗ್ತಿದ್ವು, ಮತ್ತ ಎಲ್ಲಿ ಕಾಲುವೆಗಳದವ ಅಲ್ಲಿ ಹೋಗ್ತಿದ್ವು. ಅದನ್ನ ತಡಿಬೇಕಂತ ನಾವು ಕೃಷಿ ಬದುಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ವಿ. ಇದರಿಂದ ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗ್ತಾ ಇದೆ, ಮತ್ತ ಅದ್ರ ಬಾಜು ನಾವು ಗಿಡಗಳನ್ನು ನೆಟ್ಟಿದ್ವಿ, ನುಗ್ಗಿ ಗಿಡ ಹಾಕಿದ್ವಿ, ಮತ್ತ ಕರಿಬೇವಿನ ಗಿಡ ಹಾಕಿದ್ವಿ. ಆ ಬದುಗಳ ಮೇಲೆ ಬೆಳೆದಂತ ಬೆಳೆಗಳು ಈಗ ಕಾಯಿ ಆಗ್ತಾ ಇದಾವ, ನುಗ್ಗಿಕಾಯಿ ಆಗದವು, ಈಗ ಕರಿಬೇವಿನ ಗಿಡ ದೊಡ್ಡವಾಗಿದ್ದವು. ಮತ್ತು ಇದರಲ್ಲಿಂದ ನಮ್ಗೆ ಭಾಳ ಅನುಕೂಲ ಆಗೈತಿ. ಒಂದು 2 ವರ್ಷದಿಂದ ಪ್ರೈವೇಟ್ ಸ್ಕೂಲ್ಗೆ ಓದ್ತಿದ್ವಿ. ಆ ಕರೋನಾ ಬಂದಗಿಸಿ ನಮ್ಗೇನದ ಪ್ರೈವೇಟ್ ಸ್ಕೂಲ್ ಎಲ್ಲ ಮುಚ್ಚಿದ್ವು, ಲಾಕ್ಡೌನ್ ಆದಮೇಲೆ ಬಂದೋಯ್ತು. ಅವಾಗ ಗೊತ್ತಾಗಲಿಲ್ಲ ನಮ್ಗೆ ಏನು ಮಾಡ್ಬೇಕಂತ. ನಮ್ಮ ತಾಯಿ ಹೆಸರಲ್ಲಿ ಜಮೀನು ಇತ್ತು 4 ಎಕರೆ. ನಮ್ಗೆ ಒಂಥರ ದುಡ್ಡು ಇದ್ದಿಲ್ಲ ಸಲುವಾಗಿ ನಮ್ಮ ಪಂಚಾಯತಿಗೆ ಹೋದ್ವಿ. ಪಂಚಾಯತಿಗೆ ಹೋದಾಗ ಗೊತ್ತಾಯ್ತು ನಮ್ಗೆ ನಮ್ಗೆಲ್ಲ ರೈತರಿಗೆ ಪಂಚಾಯತಿಲಿಂದ ಬಹಳ ಅನುಕೂಲ ಆಗುವಂಥ ಕಾರ್ಯಕ್ರಮಗಳು ಕೆಲಸಗಳು ಅದಾವ ಅಂತ ಗೊತ್ತಾಯ್ತು. ಸಮಗ್ರ ಕೃಷಿ ಅಭಿಯಾನದಿಂದ 5 ಕಾಮಗಾರಿಗಳನ್ನು ಕೊಟ್ಟರು. 5 ಕಾಮಗಾರಿಗಳನ್ನ ನಾವು ಸರಿಯಾಗಿ ಮಾಡ್ಕೊಂಡಿದ್ದೀವಿ. ಎಲ್ಲರೂ ನಮ್ಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ನಾವು ಭಾಳ ಬಡವರಿದ್ದೀವಿ, ಬೇರೆಯವ್ರು ನಮ್ಗೆ ಒಂದು 100 ರೂಪಾಯಿ ಕೊಟ್ಟರು ವಾಪಸ್ ಕೊಡ್ಬೇಕಾಗ್ತದೆ. ಆದ್ರೆ ಈ ಪಂಚಾಯತಿ ಕಡೆಯಿಂದ ಬಂದದಲ್ಲ ಮಹಾತ್ಮ ಗಾಂಧಿ ರಾಷ್ಟ್ರೀಯ ನರೇಗಾ ಯೋಜನೆಯಿಂದ ಬಂದಂತ ಹಣ ಒಂದು ವಾಪಸ್ ಕಟ್ಟಂಗಿಲ್ಲ. ನಮ್ಗೆ ಬಹಳ ಅನುಕೂಲ ಆಗೈತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೆ ನಮಸ್ಕಾರ. ವಡಿಗೇರಾ ತಾಲೂಕು ತಡಬಡಿ ಗ್ರಾಮ ಪಂಚಾಯಿತಿಯ ಬಸವಲಿಂಗಪ್ಪ ಅವರು ಕೃಷಿ ಹೊಂಡ ಮಾಡಲು ನರೇಗಾ ಯೋಜನೆಯನ್ನು ಅವಲಂಬಿಸಿದವರು. ನರೇಗಾ ಯೋಜನೆ ತಮ್ಮ ಜೀವನೋಪಾಯಕ್ಕೆ ದಾರಿದೀಪವಾಗಿದ್ದಾಗಿ ಹೇಳುತ್ತಾರೆ. ಜೊತೆಗೆ ತಮ್ಮ ಗ್ರಾಮದ ಇತರರಿಗೂ ನರೇಗಾ ಯೋಜನೆಯ ಬಗ್ಗೆ ತಿಳಿ ಹೇಳುತ್ತಾರೆ ಬಸವಲಿಂಗಪ್ಪ ಅವರು. ನಮ್ದು ಉಂಡೇಕಲ್ ಅಂತ ಊರು ಮೇಡಮ್. ನಾವು 2014 ಜಾಬ್ ಕಾರ್ಡ್ ಮಾಡಿಸಿದ್ವಿ ಮೇಡಮ್. ಪಿಡಿಎಸ್ ಆಗ್ಲಿ ಯಾರೇ ಗ್ರಾಮದ ಸದಸ್ಯರು ಹೇಳಿದ್ರು ಮೇಡಮ್, ಈ ತರ ಹೊಲದಲ್ಲಿ ಒಡ್ಡ ಹಾಕ್ಬೋದು, ಕೃಷಿ ಹೊಂಡ ಇದೆ ಅಂತ ಹೇಳ್ತಿಸಿಂದು ಎಲ್ಲ ಕೆಲಸದ ಬಗ್ಗೆ ನಮ್ಗೆ ಮಾಹಿತಿ ಕೊಟ್ರು ಮೇಡಮ್. ಹಂಗಾಗಿ ನಾವು ಕೃಷಿ ಹೊಂಡ ಒಂದು ಕ್ಷೇತ್ರ ಬೋದು ಒಂದು ಮೇಡಮ್. ಅದರಿಂದ ಬಹಳ ಉಪಯುಕ್ತ ಆಗಿದೆ ಮೇಡಮ್. ಹೊಲದಲ್ಲಿ ಈಗ ಬೇಸಿಕ್ ಟೈಮಲ್ಲಿ ನೀರು ನಿಲ್ಸ್ಕೇಸಿಂದ ನಾವು ಬೆಳೆಗಳನ್ನು ಬೆಳೆಯಲು ಸಹಕಾರಿಯಾಗಿದೆ ಮೇಡಮ್. ನರೇಗಾದಿಂದ 50,000 ರೂಪಾಯಿ ಸಹಾಯಧನ ಮಾಡಿದ್ರು ಮೇಡಮ್. ನಾವು ಎಲ್ಲ ಕೃಷಿ ಕಾರ್ಮಿಕರು ಸೇರಿಕೆಯಿಂದ ಒಂದು ದೊಡ್ಡದು ಕೃಷಿ ಹೊಂಡ ಮಾಡಿದ್ವಿ ಮೇಡಮ್. ನೀರು ಬಿದ್ದಿದೆ ಅದರಲ್ಲಿ. ನರೇಗಾದಿಂದ ಮೇಡಮ್ ಅವು ದುಡಿಯೋಣ ಹಬ್ಬ ಕಾರ್ಯಕ್ರಮ ಇವೆಲ್ಲ ನಾವೆಲ್ಲ ಕೇಳ್ತಿದ್ದೇವೆ ಮೇಡಮ್. ನಾವು ಸ್ವಲ್ಪ ಎಜುಕೇಟೆಡ್ ಇದ್ದೀವಿ. ನಮ್ದು 3-3.5 ಎಕರೆ ಜಮೀನು ಇದೆ ಮೇಡಮ್. ಅದು ನಾವು ಇನ್ನೊಂದು ಬೆಳೆ ಬೆಳ್ಕೋಬೇಕು ಅನ್ನೋ ಉದ್ದೇಶದಿಂದನೇ ನಾವು ಕೃಷಿ ಹೊಂಡಕ್ಕೆ ಅರ್ಜಿ ಹಾಕಿದ್ವಿ ಮೇಡಮ್. ಒಂದು ವಾರದಲ್ಲಿ ಅವರು ಮತ್ತೆ ನಮ್ಗೆ ಅರ್ಜಿ ಅದ ಮಾಡಿಕೇಸಿಂದ ಎಸ್ಟಿಮೇಟ್ ಎಲ್ಲ ರೆಡಿ ಮಾಡಿಕೇಸಿಂದ ಮೇಲೆ ಒಂದು ವಾರದಾಗೆ ರೆಡಿ ಮಾಡಿಕೇಸಿಂದ ಈ ಕೃಷಿ ಹೊಂಡ ಮಾಡಲು ಮಾಡಿದ್ರು ಮೇಡಮ್. ನರೇಗಿಂದ ನಮ್ಗೆ ತುಂಬಾನೇ ಉಪಯುಕ್ತ ಆಗಿದೆ ಮೇಡಮ್. ಅದು ಇರ್ಲಿಕ್ಕಂದ್ರೆ ಕಷ್ಟ, ತುಂಬಾನೇ ಕಷ್ಟ ಆಗ್ತದೆ ಮೇಡಮ್. ನಿಜವಾಗ್ಲು ಹೇಳ್ಬೇಕಾದ್ರೆ ನರೇಗಾ ಒಂದು ಏನಂತಂದ್ರೆ ನಮ್ ಬೆಳೆ ಬೆಳೆಯಲು ಮುಂದಿನ ದಾರಿ ತೋರಿಸಿದಂತಾಗಿದೆ ಮೇಡಮ್. ಪ್ರತಿಯೊಬ್ಬರಿಗೂ ಹೇಳಿದ್ವಿ ಮೇಡಮ್, ಹೆಣ್ಮಕ್ಳಿಗಾದ್ರು ಅಷ್ಟೇ ಸಮಾನ ಕೂಲಿ ಇದೆ, ನಿಮ್ಮ ಹೊಲ್ದಾಗೆ ಮಾಡ್ಕೊಂಡ್ ಕಿಸಿಂದ ನಮ್ ತರ ನೀವು ಅದ ಮಾಡ್ರಿ ಅಂತ ಹೇಳಿ ಕಿಸಿ ಎಲ್ಲರಿಗೂ ಹೇಳಾಯ್ತು ಮೇಡಮ್. ತುಂಬಾ ಧನ್ಯವಾದಗಳು ನರೇಗಾ ಯೋಜನೆಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ತುಂಬಾ ಧನ್ಯವಾದಗಳು ಮೇಡಮ್.
ಯಾದಗಿರಿ ಜಿಲ್ಲೆ ಬಂದಳ್ಳಿ ಗ್ರಾಮ ಪಂಚಾಯಿತಿ ಚಾಮನಳ್ಳಿ ತಾಂಡದ ರಾಜು ರಾಠೋಡ ಅವರು ಹೇಳುತ್ತಾರೆ, ನರೇಗಾ ಯೋಜನೆಯಿಂದಾಗಿ ತಾವು ಗುಳೆ ಹೋಗುವುದು ತಪ್ಪಿತು, ತಮ್ಮ ಜೊತೆಗೆ ತಮ್ಮ ತಾಂಡದ ಇತರರಿಗೂ ಕೈತುಂಬಾ ಕೆಲಸ ಸಿಕ್ಕಿತು ಎಂದು ತಮ್ಮ ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ನಮಗ ಮೊದಲೇ ಏನು ಗೊತ್ತಿರಲಿಲ್ಲ, ಈಗ ನಾವು ಪಂಚಾಯತಿಗೆ ಭೇಟಿ ನೀಡಿದಾಗ ನಮಗ ಕೃಷಿ ಸಂಗ್ರಮದಲ್ಲಿ ಒಂದು 5 ಕೆಲಸವನ್ನು ಕೊಟ್ಟಿದ್ದರು. ಒಂದು ಕೃಷಿ ಹೊಂಡ, ಒಂದು ಬದು ನಿರ್ಮಾಣ, ಒಂದು ಎರೆಹುಳ ಘಟಕ ಮತ್ತು 100 ಸಸಿ ನೆಡು, ಒಂದು ದನದ ಕೊಟ್ಟಿಗೆ. ಇದರಲ್ಲಿ ನಮಗೆ ಇನ್ನೊಂದು ಬೆನಿಫಿಟ್ ಏನಂದ್ರೆ ನಮ್ಮ ಹೊಲದಾಗ ಹೋಗಿ ನಾವೇ ಕೆಲಸ ಮಾಡ್ಕೊಂಡು ಕೇಸಿ ಬೇರೆ ಹತ್ರ ಏನು ಹಣ ಪಡ್ಕೊಳ್ಳಂಗಿಲ್ಲ, ನಮ್ಮ ಅಕೌಂಟ್ಗೆ ದುಡ್ಡು ಜಮಾ ಆಗಿದೆ, ಅದನ್ನು ಸಹಾಯ ಆಗ್ತಿದೆ. ನಮಗ್ 4 ಎಕರೆ ಇದೆ ಮೇಡಮ್. ಮೊದಲು ನೀರ್ ಇರ್ಲಾರ್ದು ಅಂದ್ರೆ ಜೋಳ ಹೆಸರು ಅಂದ್ರೆ ತೋಟ ಮಾಡ್ಬೇಕಂದ್ರೆ ಕಷ್ಟ ಇತ್ತು ಮೊದಲೇ ನಮಗೆ, ಈಗ ತುಂಬಾ ಹೆಲ್ಪ್ ಆಗ್ತಾ ಇದೆ ಮೇಡಮ್. ಅದರಿಂದ ನಮ್ಮ ತಾಂಡದಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಅವ್ರು ಹೇಳಿದರು, ಈ ತರ ಗ್ರಾಮ ಪಂಚಾಯತಿಗೆ ಹೋಗಿ ನಿಮ್ಗೆ ಕೆಲಸ ಕೊಡ್ತಾರ ಹೋಗ್ತಿರಂದಾಗ ನಮಗ್ ಮಾಡ್ಬೇಕಂತ ಅಷ್ಟು ಅನಿಸ್ಲಿಲ್ಲ, ಈಗ ಹೋಗಿ ಮಾಡಿದಾಗ ಅನ್ಸಿತ್ತು ಇದು ಬಹಳ ಸಹಾಯ ಆಗ್ಲಾಗತ್ತಿದೆ ಅಂತ ಮೇಡಮ್. ನರೇಗಾಲ್ಲಿ ಸಹಾಯ ತಗೊಂಡು ಕುರ್ಶುಂಡ ಮಾಡ್ಕೊಂಡಿದ್ದೀವಿ ಮೇಡಮ್ ನಾವು. ಅದು ಕನಿಷ್ಠ 30-40 ಫೀಟ್ಗಿಂತ ಹೆಚ್ಚಿಗೆ ಇದೆ, ದೊಡ್ಡದೆ ಕುರ್ಶುಂಡ ಇದೆ. ಅದು ನೀರು ಹೊಲದೇ ನೀರು ಜಮಾ ಆಗಿ ನಿಂತಿದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದ್ರೆ ಈಗ ಬೇಸಿಗೆಲ್ಲ ಬಂದಿದೆ, ಇದುವರೆಗೆ ಚಲೋ ನೀರು ಅದ್ರಾಗ ಇರ್ತಿದೆ. ಅದೇ ನೀರ್ಲಿಂದ ನಾವು ಗಿಡಗಳಿಗೆ ಹಾಕ್ಲಾಗ್ತೀವಿ, ಮತ್ತೆ ನಾವು ಸಣ್ಣದ ಒಂದು ತೋಟ ಮಾಡ್ಕೊಂಡಿದ್ವಿ. ನಮ್ಗ ಹೊಲಗಳಿಗೆ ನಮಗ ಸಹಾಯ ಆದಷ್ಟು. ನಾನು ಒಬ್ಬ ಕುರ್ಸುಂಡ ಮಾಡಿದಾಗ ನಮ್ ತಾಂಡದ ಜನಗರೇ ಎಲ್ಲಾರು ನೋಡಿದರು, ನಮಗನು ಕೆಲಸ ಬೇಕಂತ ಕೇಸಿ ಹೋಗಿದಾಗ ಅವ್ರಿಗನು ಕೆಲಸ ಕೊಟ್ಟಿದ್ದಾರೆ. ಈಗ ಅವ್ರ ಹೊಲದಲ್ಲಿ ಅವ್ರನ್ನ ಮಾಡ್ಕೊಳಕತ್ತಿದ್ದಾರೆ ಮೇಡಮ್, ಅವ್ರಿಗೇನು ಸಹಾಯ ಆಗ್ಲಾಕತ್ತಿದ್ದೆ. ಇನ್ನ ಬೇರೆ ಉಳೆತ್ತದು ಆ ಕೆಲಸ ಮಾಡಕ್ ಶುರು ಮಾಡ್ತಾ ಇದ್ದೀವಿ ಮೇಡಮ್. ನರೇಗಾದಾಗ ಅಂದ್ರೆ ನಮಗೆ ಒಟ್ಟು ಬೇರೆ ಕಡೆ ಕೆಲಸ ನೋಡೋಪ್ಲೇ ಇಲ್ಲ ಮೇಡಮ್. ನಮಗ ಇದೇ ರಾಷ್ಟ್ರೀಯ ಯೋಜನೆಯಲ್ಲಿ ಚೆನ್ನಾಗಿ ನಮ್ಗೆ ತೋರಿಸಿದಷ್ಟು ಕೆಲಸ ಮಾಡಿ ನಾವು ಜೀವನ ಚಲೋ ಮಾಡಿ ನಡೀತಾ ಇದೆ ಮೇಡಮ್. ನನಗೆ ಸಹಾಯ ಸಿಗ್ಲಿಲ್ಲ ಅಂದ್ರೆ ನಾವು ಬೇರೆ ಕಡೆ ಹೋಗ್ತಿದ್ದೀವಿ ಮೇಡಮ್, ಮುಂಬೈಗೆ ಬೆಂಗಳೂರಿಗೆ ಕೆಲಸ ಮಾಡಕ್ಕೆ ಮೇಡಮ್. ನನಗೆ ತುಂಬಾ ಸಹಾಯ ಇದೆ, ಎಲ್ಲರೂ ಇದನ್ನು ಬೆನಿಫಿಟ್ ತಗೊಳ್ಳಬೇಕು. ಬೇರೆ ಕಡೆ ಹೋಗೋದ ಅವಶ್ಯಕತೆನೇ ಇಲ್ಲ. ನನ್ನ ತಾಂಡದಲ್ಲಿ ನಾನು ನನ್ನ ಹೊಲದಲ್ಲಿ ಮಾಡ್ಕೊಳ್ಳಕತ್ತೀನಿ, ಬೇರೆ ಕಡೆ ಹೋಗ್ತಾ ಇಲ್ಲ ಮೇಡಮ್ ನಾವು. ಸೊ ಬ್ಯೂಟಿಫುಲ್ ಕೆಲಸ ಇದು, ಯಾರು ಆದ್ರೂ ಮಾಡಬಹುದು. ನರೇಗಾಗೆ ನನಗೆ ತುಂಬಾ ಅನುಕೂಲ ಆಗಿದೆ. ನರೇಗ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ವಡಿಗೇರ ತಾಲೂಕು ಕೊಂಕಲ್ ಗ್ರಾಮ ಪಂಚಾಯಿತಿಯ ಶ್ರೀನಿವಾಸ ಅವರು ಪದವೀಧರರು. ನರೇಗಾ ಯೋಜನೆಯಲ್ಲಿ ತಮ್ಮ ಹೊಲದಲ್ಲಿ ಬದು ನಿರ್ಮಾಣ ಮಾಡಿಕೊಂಡಿದ್ದಾರೆ. ನರೇಗಾ ಯೋಜನೆಯಿಂದಾಗಿ ಮತ್ತಷ್ಟು ಕೆಲಸದ ನಿರೀಕ್ಷೆಯಲ್ಲಿದ್ದಾರೆ ಶ್ರೀನಿವಾಸ ಅವರು. ನಾವು ಡಿಗ್ರಿ ಮುಗಿದ್ರೂ ನಾವು ಕೂಲಿ ಕಾರ್ಯದಲ್ಲಿ ಕೆಲಸ ಮಾಡ್ತಿದ್ವಿ ಮೇಡಮ್. 4 ಎಕರೆ ಜಮೀನು ಇತ್ತು ಮೇಡಮ್. 4 ನೀರು ಹೊತ್ತ ನಡವಲ್ದ ಬರೋದು, ಅದಕ್ಕೆ ಇದು ಬದು ನಿರ್ಮಾಣ ಮಾಡಿ ಅದೇ ನೀರನ್ನ ಇನ್ನೊಂದ್ ಕಡೆ ಹೋಗ್ಲಾರ್ದಂಗ ಅಲ್ಲಿ ನಿಂದ್ರಂಗ ನಮ್ಮ ಬದು ನಿರ್ಮಾಣ ಮಾಡಿದ್ರಿಂದ ನಮ್ಮ ಗೊಬ್ಬರ ಹಾಕಿದ್ದನ್ನ ಅಲ್ಲಿ ಅಲ್ಲಿ ಬದು ನಿರ್ಮಾಣದಲ್ಲಿ ನಿಂತ್ಕೊಂಡು ಬರ್ತೀವಿ. ಹೆಚ್ಚಿಗೆ ಅದ್ ಮಾತ್ರ ಹೋಗ್ತದ್ರಿ, ಆಮೇಲೆ ನೀರಿನ ಅಂಶನೇ ಹೆಚ್ಚಿಗೆ ಆಗುತ್ತಿರಲಿ. ನಾವು ದುಡ್ತಕ್ಕಂಥದ್ದು ದುಡ್ಡನ್ನ ನಮ್ಮ ಅಕೌಂಟ್ಗೆ ಬಿದ್ದಿರಲ್ಲ, ಇನ್ನೊಬ್ರು ಮತ್ತೆ ಯಾರ ಹತ್ರ ಹೋಗಿ ಯಾರಿಗೆ 1 ರೂಪಾಯಿ ರೊಕ್ಕ ಕೊಟ್ಟಿಲ್ಲ ರೀ, ಲಾವಣಿ ಕೊಟ್ಟಿಲ್ಲ, ಲಂಚ ಲಾವಣಿ ಮಂದಿ ಅಲ್ರಿ ಮೇಡಮ್ ರೀ. ನಮ್ಗೆ ಅದು ಬಹಳ ಸಹಾಯ ಆಗಿದ್ರಿ ಲಾಕ್ಡೌನ್ ಸಮಯದಲ್ಲಿ. ಇನ್ನು ನಮ್ಗೆ ಹೆಚ್ಚಿನ ಕೆಲಸ ಕೊಟ್ಟರು ನಾವು ಮಾಡಕ್ ರೆಡಿ ಇದೀವಿ ಮೇಡಮ್. ಕೊರಮ್ನೊಳಗೆ 4 ಹುಳಿ ಎತ್ತದ್ರಿ, ಆಮೇಲೆ ಕೆನಲ್ ಬರುತ್ತನ್ರಿ ಮೇಡಮ್ ಕೆನಲ್. ಯಾಕಂದ್ರೆ ಕೆನಲ್ ನಾ ಹುಳಿ ಎತ್ತು ಮಾಡಿದ್ರೆ ಬಡವ್ರಿಗೆ ಬಹಳ ರೈತರಿಗೆ ನೀರು ಇಮ್ಡಿಯೇಟ್ಲಿ ಹೋಗ್ತದ್ರಿ. ಬರೀ ಎಲ್ಲ ಕಸ ಕಡ್ಡಿ ಬೆಳೆದ್ ಬಿಟ್ಟು ಹೊಲ ಎಕಡೆ ಬಂತ ಕಡೆ ಹೊಲದ ಸೈಡ್ ಹೋಗತ್ತೆ, ರೋಡ್ ಎಲ್ಲ ಹಾಳಾಗಿದ್ರಿ. ಅಂತ ಕೆಲಸ ಕೊಟ್ಟರೆ ಎಲ್ಲ ನಾವು ರೈತರು ನಾವು ಕೂಲಿಕಾರ ಕೆಲಸ ಮಾಡೋದು ನಮ್ಗೆ ಬಹಳ ನೆನೆಸ್ತೀವಿ ಮೇಡಮ್. ಸರ್ಕಾರಕ್ಕೂ ತುಂಬಾ ಧನ್ಯವಾದಗಳು, ಅವ್ರು ಕೊಟ್ಟಿರತಕ್ಕಂತ ಎಲ್ಲ ಪಿಡಿಯವರವರಿಗೂ ಧನ್ಯವಾದಗಳು ಹೇಳ್ಬೋದು ಮೇಡಮ್. ನಾವು ನಿಜವಾದ್ರೆ ಯಾಕಂದ್ರೆ ದೊಡ್ಡ ಶ್ರೀಮಂತರಲ್ರಿ, ಎದ್ದು ಹೇಳ್ಬೇಕಂದ್ರೆ ನಾವು ಬಡತನದಿಂದ ಹುಟ್ಟಿ ಬಡತನದಲ್ಲಿ ನಾವು ಜೀವನ ಸಾಗ್ತಾ ಇದ್ವಿ. ಡಿಗ್ರಿ ಮುಗಿದ್ರೂ ಇವತ್ತು ದಿನದಲ್ಲಿ ಕೂಲಿಕಾರ ಕೆಲಸನೇ ನಾನು ನಿರ್ವಹಿಸ್ತಾ ಇದ್ದೀನಿ ಮೇಡಮ್. ನನ್ನಿಂದ ಒಂದ್ 20-50 ಮಂದಿಗೆ ಸಹಾಯ ಮಾಡಿದ್ದೀನಿ ನಾನು ನರೇಗಿಲಿಂದ ರೀ. ನರೇಗೆಯಿಂದ ನಮ್ಮ ಜೀವನ ಬಹಳಷ್ಟು ಸುಧಾರಣೆ ಆಗಿದೆ ಅಂತಂದ್ರೆ ತುಂಬಾ ಬದಲಾವಣೆ ಆಗಿದೆ. ಯಾಕಂದ್ರೆ ಲಾಕ್ಡೌನ್ ಸಮಯದಲ್ಲಿ ನಾವು ಮನೆ ಬಿಟ್ಟು ಹೊರಗಡೆ ಹೋಗ್ಲಾರ್ದಂಗಿತ್ತು ಸಮಯ. ಅಂತದ್ರಲ್ಲಿ ನಮ್ ನರೇಗದಡಿ ಕೆಲಸ ಕೊಟ್ಟು ಅದ್ರಲ್ಲಿಂದ ನಮ್ ಬಹಳ ಉದ್ದಾರ ಆಗಿದ್ರಿ. ಯಾಕಂದ್ರೆ ನಾವು ದುಡಿದ್ದನ್ನ ನಮ್ಮ ಅಕೌಂಟಿಗೆ ಬಂದು ನಾವು ತಗೊಂಡೋಗಿ ಸಂತಿ ಮಾಡ್ಕೊಂಡು ಜೀವನ ಸಾಗಿಸಿದ್ವಿ ಮೇಡಮ್. ಆ ಟೈಮ್ನಲ್ಲಿ ಇನ್ನೂ ಹೆಚ್ಚಿನ ಕೆಲಸ ನಮ್ಗೆ ಕೊಡ್ರಿ ನರೇಗದೆ, ಅದಿನ್ನ ತುಂಬಾ ಧನ್ಯವಾದಗಳು ಮೇಡಮ್. ಕೇಳುಗರೆ, ಈ ಎಲ್ಲಾ ಫಲಾನುಭವಿಗಳ ಮಾತು ನಿಮಗೂ ಪ್ರೇರಣೆಯಾಗಲಿ ಎಂಬುದೇ ನಮ್ಮ ಉದ್ದೇಶ. ದುಡಿಯೋಣ ಬಾ ಯೋಜನೆ ಗ್ರಾಮೀಣ ಜನರ ಜೀವನೋಪಾಯಕ್ಕೆ ಆಧಾರವಾಗಿದೆ. ನರೇಗಾ ಯೋಜನೆಯಲ್ಲಿ ಇನ್ನೂ ಸಾಕಷ್ಟು ಕೆಲಸಕ್ಕೆ ಅವಕಾಶವಿದೆ. ಮೊದಲು ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ ಜಾಬ್ ಕಾರ್ಡ್ ಮಾಡಿಸಿ. ವರ್ಷಕ್ಕೆ 100 ದಿನ ಕೆಲಸ ಖಚಿತ. ದಿನಕ್ಕೆ 289 ರೂಪಾಯಿ ಕೂಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತದೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ 1-800-4258-666. ಮತ್ತೆ ಮುಂದಿನ ವಾರ ಮತ್ತಷ್ಟು ಫಲಾನುಭವಿಗಳ ಅಭಿಪ್ರಾಯದೊಂದಿಗೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ. ಇದುವರೆಗೆ ದುಡಿಮೆಯ ಹಿರಿಮೆ ನರೇಗಾ ಯೋಜನೆಯ ಫಲಾನುಭವಿಗಳ ಸಂದರ್ಶನಾಧಾರಿತ ಸರಣಿ ಕೇಳಿದಿರಿ. ಪ್ರಸ್ತುತಿ MS ಅನುಪಮಾ.
ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕೊಡುಗೆ.